ಸುಭಾಷ್ ನಗರ ವಾರ್ಡ್ ಸ್ವಾತಂತ್ರ್ಯ ನಗರ 7ನೇ ಮುಖ್ಯ ರಸ್ತೆ ಕಾಂಕ್ರೀಟ್ ರಸ್ತೆ ಉದ್ಘಾಟನಾ ಸಮಾರಂಭ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರು ಇಂದು ಮುಂಜಾನೆ ಸುಸರ್ಜಿತ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಮಾಡಿದರು. ರಾಯನಕೆರೆ ಇತರೆ ಭಾಗಗಳ ಕಾಮಗಾರಿ ವೀಕ್ಷಣೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಲ್ಲೇಶ್, ಬ್ಲಾಕ್ ಅಧ್ಯಕ್ಷರಾದ ಶರವಣ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್, ಗಾಂಧಿನಗರ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರಾದ ಎಂಡಿ ಶಿವಕುಮಾರ್, ಹಿರಿಯ ಕಾಂಗ್ರೆಸ್ ಮುಖಂಡರು ಡಿಸಿಸಿ ಸದಸ್ಯರಾದ ನಾರಾಯಣ ಸ್ವಾಮಿ, ವಿನಾಯಕ್ ಹಾಗೂ ಇತರೆ ಮುಖಂಡರು ಕಾಂಕ್ರೀಟ್ ರಸ್ತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸ್ವತಂತ್ರ ನಗರ ಸುಭಾಷ್ ವಾರ್ಡ್ ಒಳಗೆ ನಮ್ಮ ಗಾಂಧಿನಗರ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆದ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಈ ರಸ್ತೆಯನ್ನು ನಮ್ಮ ಎಂಡಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಸ್ತೆ MG ರೋಡ್ ಥರ ಕಾಣುತ್ತೆ ಅಂತ ಹೇಳಿ ನಮ್ಮ ಸಚಿವರು ಹೇಳಿದ್ದಾರೆ. ಆದ್ದರಿಂದ ನಮಗೆ ಒಳ್ಳೆಯ ಹೆಮ್ಮೆ ಆಗಿದೆ. ಇಲ್ಲಿನ ಜನಾಂಗ ಇವಾಗ ಹೆಂಗಿದೆ, ಚುಚ್ಚುವಾಗಿ ಹಂಗೆ ಮಾಡಿಕೊಂಡಿದ್ರೆ ಚೆನ್ನಾಗಿರೋದು. ಇವಾಗ ವಾಟರ್ ಲೈನು, ಪೈಪ್ ಲೈನ್ ಎಲ್ಲ ಆಲ್ರೆಡಿ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ದೆ. ಆದ್ದರಿಂದ ಈ ಥರ ಎಲ್ಲ ರಸ್ತೆಗಳು ಮಾಡಬೇಕಂತಾರೆ. ಇವಾಗ ಶಿವಕುಮಾರ್ ಹೇಳಿದಂಗೆ ಚಿಕ್ಕ ವಾರ್ಡ್ಗಳಿಗೆ ಏನು ಮಾಡೋಕ್ಕಾಗೋಲ್ಲ, ದೊಡ್ಡ ವಾರ್ಡ್ ಅಂದರೆ ಮಾಡ್ಬೋದು. ಆದ್ದರಿಂದ ಈ ಜನಾಂಗನೂ ಚೆನ್ನಾಗಿ ಮಡಗಿಕೊಳ್ತೀನಿ ಅಂತ ಹೇಳಿದ್ದಾರೆ. ನೀವೇ ನೋಡಿದ್ದೀರ ಕಣ್ಣಾರೆ, ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಎಷ್ಟೊಂದು ಸಾಥ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನನ್ನ ವಂದನೆ.